ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭಾಗ್ಯ. ಇವತ್ತಿನ ಈ ವ್ಲಾಗ್ನ ಶುರು ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಯಾವಾಗಲೂ ಹೇಳೋ ಹಾಗೆ ಇದು ನನ್ನ ವ್ಲಾಗ್ ಅಷ್ಟೇ ಅಲ್ಲ, ಇದು ನನ್ನ ನೆನಪುಗಳ ಬುತ್ತಿ ಅಂತಲೇ ಹೇಳ್ಬೋದು, ನೆನಪುಗಳ ಟ್ರೆಷರ್ ಅಂತಲೇ ಹೇಳ್ಬೋದು. ಬಿಕಾಸ್ ನೀವು ನೋಡಿ, ನಮ್ಮ ಮೊಬೈಲಲ್ಲೇ ನಾವು ಹೋದ ವರ್ಷ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದು ನಮ್ಮ ಮೊಬೈಲಲ್ಲಿ ಕ್ಯಾಪ್ಚರ್ ಆಗಿದ್ದಾಗ ಅದು ನಾನು ನೋಡುವಾಗ ಅನಿಸುತ್ತೆ ವಾವ್ ಅವಾಗ ಹೆಂಗಿದ್ವಿ ಅಲ್ಲ ಅಂತ ಹೇಳ್ಬಿಟ್ಟು ನಮಗೇ ಒಂಥರ ಫೀಲ್ ಆಗುತ್ತೆ ಅಲ್ವಾ. ಅದೇ ಥರ ಇದು ಎಲ್ಲ ವ್ಲಾಗ್ಸ್ ಆಗಿರ್ಬೋದು ಅಥವಾ ನನ್ನ ಮಕ್ಕಳ ಆಟ ಚಟುವಟಿಕೆಗಳಾಗಿರ್ಬೋದು, ಇದನ್ನೆಲ್ಲ ನಾನು ಇನ್ನು ಯಾವತ್ತೋ ಒಂದಿನ ತಿರುಗಿ ನೋಡಿದಾಗ ನನಗೆ ತುಂಬಾ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಯಾವಾಗಲೂ ಹೇಳೋದು, ಇದು ನನ್ನ ನೆನಪುಗಳ ಟ್ರೆಷರ್ ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ಬನ್ನಿ ಇವತ್ತಿನ ಈ ವ್ಲಾಗ್ನ ಶುರು ಮಾಡೋಣ. ಇವತ್ತಿನ ಈ ವ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಿಮಗೆ ನನ್ನ ತಮ್ಮನೇ ನೋಡಿನೇ ಗೊತ್ತಾಗಿರ್ಬೋದು ಯಾವ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವ್ರದು ನನ್ನ ಯೂಟ್ಯೂಬ್ ಜರ್ನಿ, ನಂದು ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಏನಪ್ಪ ಇವಳು ಯೂಟ್ಯೂಬಲ್ಲಿ ಇನ್ನೂ ಏನು ಅಷ್ಟೊಂದು ಎಳ್ಸ್ತಾರ ಇರ್ಬೋದು, ಇದೇನಿದು ಇವಳು ಯೂಟ್ಯೂಬ್ ಜರ್ನಿ ಕಟ್ಕೊಂಡು ನಾನೇನು ಮಾಡಬೇಕು ಅಂತ ಅಂದ್ಕೋಬೇಡಿ. ಯಾರಾದರೂ ಒಬ್ಬರು ನನ್ನ ಈ ಯೂಟ್ಯೂಬ್ ಜರ್ನಿಯಿಂದ ಇನ್ಸ್ಪೈರ್ ಆಗಿಬಿಟ್ಟು ಅವರ ಜೀವನದಲ್ಲಿ ಯಾರಾದರೂ ಒಬ್ಬರು ಅಟ್ಲೀಸ್ಟ್ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಮುಂದಾದರೆ ನನ್ನ ಈ ವಿಡಿಯೋ ಮಾಡಿದ್ದಕ್ಕೆ ನಾನು ನಿಜವಾಗಲೂ ತುಂಬಾ ಖುಷಿ ಪಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಈ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಇನ್ಸ್ಪೈರ್ ಆಗಿದ್ದೆ ಯಾರು, ಹಾಗೆ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ದು ಮತ್ತು ಹೇಗೆ ಸ್ಟಾರ್ಟ್ ಮಾಡಿದೆ, ಆ ಎಲ್ಲ ವಿಷಯಗಳನ್ನ ನಾನು ಇವತ್ತು ನಿಮ್ಮ ಜೊತೆ ಹೇಳ್ತಾ ಹೋಗ್ತೀನಿ. ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಆವಾಗ ನಿಧಿಗಿನ್ನು 1 ವರ್ಷ ಆಗಿದ್ದಷ್ಟೇ. ಸೊ ಮನೇಲೇ ಕೂತ್ಕೊಂಡು ಬೋರ್ ಅನ್ನಿಸ್ತಾ ಇತ್ತು, ಬಿಕಾಸ್ ತನ್ವಿ ಹುಟ್ಟೋದಕ್ಕಿಂತ ಮುಂಚೆ ನಾನು ಜಾಬ್ಗೆಲ್ಲ ಹೋಗ್ತಾ ಇದ್ದೆ. ಸೊ ಇದಾದಮೇಲೆ ನನಗೆ ಇಬ್ಬರು ಮಕ್ಕಳು ನೋಡಿಕೊಂಡು ಮನೆ ನಿಭಾಯಿಸ್ಕೊಳ್ಳೋದೇ ಆಗೋಗ್ಬಿಡ್ತಾ ಇತ್ತು. ಸೊ ಒಂದ್ಸಲ ಲೈಕ್ ಲೈಫ್ ಅಂತ ಲೈಫ್ ಬೋರ್ ಆಗೋಕ್ಕೆ ಒಂಥರ ಶುರು ಆಗಿಬಿಡ್ತು, ಲೈಕ್ ನಾಟ್ ಬೋರ್. ಅದರ ಜೊತೆ ಜೊತೆಗೇ ನನ್ನ ಮದರ್ಹುಡ್ನ ಎಂಜಾಯ್ ಮಾಡ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಏನೋ ಮಿಸ್ ಮಾಡ್ಕೊತಾ ಹೋಗ್ಬಿಟ್ಟು ನೀವು ಹೇಗೆ ಮನೇಲಿ ಕೂರೋದು ಅನ್ನೋ ಥರ ಫೀಲ್ ನನಗೆ ಶುರು ಆಗೋಕ್ಕೆ ಶುರು ಮಾಡಿತ್ತು. ಆವಾಗಲೇ ನನಗೆ ಒಂದು ಥಾಟ್ ಬಂದಿತ್ತು, ನಾನು ಯಾಕೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ನನಗೆ ಸಡನ್ನಾಗಿ ಬಂತ ಯೂಟ್ಯೂಬ್ ಚಾನಲ್ ಯಾವ ಕಡೆಯಿಂದ ಬಂತು ಅಂತ ಹೇಳಿದ್ರೆ, ನವೀನ್ಸ್ ಕಸಿನ್ ಅಪೂರ್ವ ಅಂತ ಇದ್ದರು. ಸೊ ಅವ್ರಿಗೆ ಆಲ್ರೆಡಿ ಅಪೂರ್ವಾಸ್ ಕಿಚನ್ ಅಂತ ಶುರು ಮಾಡಿಬಿಟ್ಟು ಸೊ ಒಂದಷ್ಟು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ರು, ಹಾಗೆ ಅವ್ರದ್ರಿಂದ ಅರ್ನಿಂಗ್ಸ್ ಕೂಡ ಬರ್ತಾ ಇತ್ತು. ಸೊ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ಅಟ್ಲೀಸ್ಟ್ ಇದನ್ನು ಮಾಡೋದ್ರಿಂದ ಏನಾದರೂ ಒಂದು ದುಡ್ಡು ಬರೋ ಗ್ಯಾರಂಟಿ ಇದ್ದೇ ಇದೆ ಅಂತ ನನಗೆ ಅವತ್ತೇ ಗೊತ್ತಾಗಿತ್ತು. ಸೊ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರಿಗೆಲ್ಲ ದುಡ್ಡು ಬರುತ್ತೆ ಅಂತ ಗೊತ್ತಾಗಿದ್ದು ಕೂಡ ಅವತ್ತೇ ನನಗೆ. ಸೊ ಸರಿ, ಬಟ್ ಆ ಮಾಡಿದ ತಕ್ಷಣವೇ ಬರಲ್ಲ ಅಂತ ಕೂಡ ಗೊತ್ತಿತ್ತು. ಸೊ ಹಾಗಂದ್ಕೊಂಡು ಶುರು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಶುರು ಮಾಡಿದ್ದು. ಹಾಗೆಯೇ ಮೊದಲು ನಾನು ಕೆಲಸಕ್ಕೆ ಹೋಗುವಾಗ ನನಗೇನು ಅನಿಸ್ತಾ ಇತ್ತು, ಐ ಫೀಲ್ ಲೈಕ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತ. ಅದಾದಮೇಲೆ ನಿಧಿ ಹುಟ್ಟಾದಮೇಲೆ ನನಗೆ ಶುರುವಾಯಿತು ಎಲ್ಲದಕ್ಕೂ ಇನ್ನೊಬ್ಬರನ್ನ ಕೇಳಬೇಕಾಯಿತು. ಇನ್ನೊಬ್ಬರು ಅಂತ ಹೇಳೋದಕ್ಕಿಂತ ನಮ್ಮವ್ರನ್ನೇ ಕೇಳಿದ್ರು ಅದೊಂಥರ ಫೀಲ್ ಬೇರೆಯೇ ಇರುತ್ತೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದಕ್ಕೂ ಹಾಗೆ ಫೈನಾನ್ಷಿಯಲಿ ಡಿಪೆಂಡ್ ಆಗಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಆ ಫೀಲಿಂಗ್ ನನಗೆ ತುಂಬಾ ಕಾಡೋಕ್ಕೆ ಶುರುವಾಗ್ಬಿಡ್ತು. ಹಾಗಂತ ಮನೇಲಿಬ್ಬರು ಮಕ್ಕಳಿರುವಾಗ ನಾವು ಆಚೆ ಕಡೆ ಕೆಲಸಕ್ಕೆ ಹೋಗಿ ದುಡಿಯೋದು ತುಂಬಾ ಕಷ್ಟ. ಬಿಕಾಸ್ ಯಾರಾದರೂ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಇದ್ದರು ಅಂತ ಹೇಳಿದ್ರೆ ಆರಾಮಾಗಿ ಅವ್ರನ್ನ ನಾವು ಅವ್ರ ಪಕ್ಕ ಬಿಟ್ಬಿಟ್ಟು ನಾವು ಆಚೆ ಹೋಗಿ ದುಡಿಬೋದು. ಬಟ್ ಆ ಥರ ಇಲ್ಲದಾಗ ತುಂಬಾ ಕಷ್ಟ ಅನಿಸುತ್ತೆ. ಈ ರೀತಿ ಎಷ್ಟೋ ಹೆಣ್ಮಕ್ಳು ತಮ್ಮ ಕ್ಯಾರಿಯರ್ನ ಅಲ್ಲೇ ಡ್ರಾಪ್ ಮಾಡಿರೋರು ತುಂಬ ಜನ ಇದ್ದಾರೆ. ಸೊ ಆವಾಗ ನನಗೆ ಅನಿಸ್ತು, ಸೊ ಆಚೆ ಕಡೆ ಹೋಗಂತೂ ದುಡಿಯೋಕ್ಕಾಗೋದಿಲ್ಲ, ಬಿಕಾಸ್ ಮಕ್ಕಳಿಬ್ಬರನ್ನು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ, ಮತ್ತು ನಮ್ಮ ಟೈಮ್ಗೂ ಅವರ ಟೈಮ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈಗ ಅವರು 4 o'clock ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಸ್ಕೂಲ್ ಮುಗಿಸ್ಕೊಂಡು ನಾವು 4 o'clock ಬರೋಕ್ಕಾಗಲ್ಲ. ಸೊ ಆ ಥರ ಎಲ್ಲ ತುಂಬಾ ರೀಸನ್ಸ್ ಇತ್ತು ಸೊ ಆಚೆ ಹೋಗಿ ದುಡಿಬೇಕು ಅಂತ ಹೇಳಿದ್ರೆ. ಸೊ ಅದಕ್ಕೋಸ್ಕರನೇ ನಾನು ಶುರು ಮಾಡಿದ್ದು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಡ ಅಂತ ಅಂದ್ಕೊಂಡು ಶುರು ಮಾಡಿದೆ. ಸೊ ತುಂಬಾ ಕಷ್ಟ ಆಯಿತು, ತುಂಬಾ ಸ್ಟ್ರಗಲ್ ಮಾಡಿದೆ. ಲೈಕ್ ಯಾವ ರೀತಿ ಶುರು ಮಾಡೋದ್ರಿಂದ ಹಿಡಿದು ಎಲ್ಲನೂ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿನೇ ಶುರು ಮಾಡಿದ್ದು. ಆಗ ಶುರು ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಅನಿಸಿತು, ಸರಿ ಶುರು ಮಾಡೋಣ ಅಂತಂತೂ ಡಿಸೈಡ್ ಮಾಡಿಕೊಂಡೆ. ಬಟ್ ಯಾವ ವಿಷಯದ ಮೇಲೆ ಶುರು ಮಾಡೋದು ಅಂತ ನನಗೆ ಆವಾಗ ಐ ವಾಸ್ ಥಿಂಕಿಂಗ್. ಆವಾಗ ನನಗೆ ಯಾವುದು ಶುರು ಮಾಡಬೇಕಂತ ನಿಜವಾಗ್ಲೂ ಒಳ್ಳೆಯೇ ಇಲ್ಲ. ಫಸ್ಟ್ ಕಿಚನ್ ರೆಸಿಪೀಸ್ನ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಕಿಚನ್ ರೆಸಿಪೀಸ್ ಶುರು ಮಾಡೋದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಮನೇಲಿ ಮಾಡ್ಕೊಂಡು ಊಟ ಮಾಡೋದಕ್ಕೂ ನಾವು ಅಡುಗೆ ಮಾಡೋದನ್ನು ಇನ್ನೊಬ್ರಿಗೆ ತೋರಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನಾವು ಮನೇಲಿ ಮಾಡುವಾಗ ಒಂದು ಐಟಮ್ ಇಲ್ಲ ಅಂದ್ರೂ ನಾವು ಮಾಡ್ಕೊಂಡು ಊಟ ಮಾಡಿಬಿಡ್ಬೋದು. ಅದೇ ನಾವು ಯೂಟ್ಯೂಬ್ ಚಾನಲ್ಗೋಸ್ಕರ ನಾವು ಅಡುಗೆ ಮಾಡುವಾಗ ಎಲ್ಲನೂ ಪರ್ಫೆಕ್ಟ್ ಆಗಿರಬೇಕು. ಬಿಕಾಸ್ ಅದನ್ನು ನೋಡಿಬಿಟ್ಟು ಇನ್ನೊಬ್ಬರು ಫಾಲೋ ಮಾಡಿದಾಗಲೂ ಕೂಡ ಅದೇ ಟೇಸ್ಟ್ ಬರಬೇಕು. ಸೊ ಹಾಗಾಗಿ ಅದು ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತಾ ಇತ್ತು. ಹಾಗಾದರೆ ಇನ್ನೇನು
ಚಾನಲ್ ಅಂತ ಶುರು ಮಾಡೋದು, ಯಾವ ಬೇಸಿಸ್ ಮೇಲೆ ಶುರು ಮಾಡೋದು ಅಂತ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟು ಆವಾಗ ನನಗೆ ತಲೆಗೆ ಬಂದಿತ್ತು. ಸೊ ಬಿಕಾಸ್ ಒಂದು ಇನ್ಸಿಡೆಂಟ್ ಆಗಿತ್ತು. ನವೀನ್ ಕಂಪ್ನಿಯಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾಯಿದ್ರು ಅವರ ಕಂಪ್ನಿ ಕಡೆಯಿಂದ. ಸೊ ಆವಾಗ ನಾನು ಪ್ರತಿ ವರ್ಷ ಕೂಡ ಸೆಲೆಬ್ರೇಟ್ ಮಾಡಿದಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಆಗ ಪ್ರತಿ ವರ್ಷವೂ ಅವರು ಏನಾದರೂ ಕಾಂಪಿಟೇಷನ್ಸ್ ಇರ್ತಾಯಿತ್ತು, ಹೌಸ್ ವೈಫ್ಸ್ಗಾಗಿರ್ಬೋದು ಅಥವಾ ಮಕ್ಕಳಿಗೋಸ್ಕರ ಯಾವುದಾದ್ರೂ ಒಂದೆಲ್ಲ ಕಾಂಪಿಟೇಷನ್ಸ್ನ ಇಡ್ತಾನೆ ಇದ್ದರು. ಸೊ ಆವಾಗ ನಮಗೆ ಅಂತ ಇಟ್ಟಿದ್ದು ರಂಗೋಲಿ ಕಾಂಪಿಟೇಷನ್ಸ್. ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಬರ್ತಾಯಿದ್ದೆ. ಸೊ ಪ್ರತಿ ಸಲವೂ ನನಗೆ ಯಾವುದಾದ್ರೂ ಒಂದು ಬಹುಮಾನ ಬರ್ತಾನೆ ಇತ್ತು. ಸೊ ಅದನ್ನೇ ನಾನು ಇನ್ಸ್ಪೈರ್ ಆಗಿ ತೊಗೊಂಡು, ಸೊ ಯಾಕೆ ನಾನು ರಂಗೋಲಿ ಡಿಸೈನ್ಸ್ ಮೇಲೇ ಯೂಟ್ಯೂಬ್ ವೀಡಿಯೋಸ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಆವಾಗ ತಲೆಗೆ ಬಂತು. ಸೊ ಆವಾಗಿಂದ ನನ್ನ ಜರ್ನಿ ಶುರುವಾಗಿತ್ತು. ಮೊದಲಿಗೆ ನಾನು ಶುರು ಮಾಡಿದ್ದು ರಂಗೋಲಿ ಡಿಸೈನ್ಸಿಂದನೇ. ಯಾಕೆಂದರೆ ಯೂಟ್ಯೂಬ್ ಶುರು ಏನೋ ಮಾಡಬೇಕಂತ ಮಾಡ್ಕೊಳ್ಳುವಾಗ ನನಗೆ ಫಸ್ಟ್ ಥಾಟ್ ಬಂತು, ಸೊ ಸರಿ ಯೂಟ್ಯೂಬ್ ಚಾನಲ್ ಅಂತೂ ಶುರು ಮಾಡ್ತಾಯಿದ್ದೀನಿ, ಸೊ ಹೆಸರು ಏನಂತ ಇಡೋದು, ಭಾಗ್ಯ ಅಂತ ಇಡೋದು ಅಥವಾ ಏನಂತ ಇಡಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಸೊ ಆವಾಗ ನನಗೆ ಶುರು ಥಾಟ್ ಬಂದಿದ್ದು ನೀತಾ ಅಂತ ಹೇಳ್ಬಿಟ್ಟು. ಸೊ ನೀತಾ ಅಂದರೆ ಏನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀತಾ ಮೀನ್ಸ್ ನಿಧಿ ಮತ್ತು ತನ್ವಿ. ಸೊ ಅವರ ಇಬ್ಬರು ಹೆಸರನ್ನ ನಾನು ಕಂಬೈನ್ ಮಾಡಿಬಿಟ್ಟು, ಸೊ ನಾನು ನೀತಾ ಅಂತ ಹೆಸರನ್ನ ಇಟ್ಟಿದ್ದು, ನೀತಾಸ್ ಕ್ರಿಯೇಷನ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಮೈ ಫಸ್ಟ್ ಯೂಟ್ಯೂಬ್ ಚಾನಲ್, ಅದು ಕೂಡ ಇಟ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ರಂಗೋಲಿ ಡಿಸೈನ್ಸ್. ಇದಿಷ್ಟು ನಾನು ಯಾವ ರೀತಿ ನನ್ನ ಚಾನಲ್ನ ಶುರು ಮಾಡಿದೆ, ಹಾಗೆಯೇ ನಾನು ಯಾವ ಥರ ಥಿಂಕ್ ಮಾಡ್ತಾಯಿದ್ದೆ ಯೂಟ್ಯೂಬ್ ಚಾನಲ್ನ ಶುರು ಮಾಡುವಾಗ. ಇದನ್ನೆಲ್ಲ ನಾನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಜನ ನನ್ನಂತೆ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಶುರು ಮಾಡೋದಕ್ಕಾಗಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಕೆಲಸನ ಮನೆಯಿಂದಲೇ ಶುರು ಮಾಡೋದಕ್ಕೆ ಥಿಂಕ್ ಮಾಡ್ತಾ ಇರ್ತೀರಾ. ಸೊ ಥಿಂಕ್ ಮಾಡೋರಿಗೆ ನನ್ನದೊಂದು ಕಿವಿ ಮಾತು ಅಂತಲೇ ಅಂದ್ಕೊಳ್ಳಿ. ಇದು ಶುರು ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಇವಾಗಲೇ ಶುರು ಮಾಡಿ, ಬಿಕಾಸ್ ನೀವು ನಾಳೆ ನಾಳೆ ಅಂತ ಪೋಸ್ಟ್ಪೋನ್ ಆದಷ್ಟು ನಿಮ್ಮದು ಕೆಲಸ ಮುಂದೆ ಹೋಗ್ತಾನೆ ಇರುತ್ತೆ ಹೊರತು ಅದು ಶುರು ಆಗೋದೇ ಇಲ್ಲ. ಅದಕ್ಕೋಸ್ಕರ ಸೀರಿಯಸ್ ಆಗಿ ಥಿಂಕ್ ಮಾಡಿ, ಹಾಗೆ ನೀವು ಅಂದ್ಕೊಂಡಿರೋ ಕೆಲಸನ ಇವತ್ತೇ ಸ್ಟಾರ್ಟ್ ಮಾಡಿ, ಟೈಮು ಗಳಿಗೆ ಅಂತ ಕೂರದೆ ಇವತ್ತೇ ಅದನ್ನು ಶುರು ಮಾಡ್ಕೊಳ್ಳಿ. ಬಿಕಾಸ್ ನಾವು ಹೇಳೋ ಹಾಗೆ ನಥಿಂಗ್ ವಿಲ್ ವರ್ಕ್ಸ್ ಅಂಟಿಲ್ ಯು ಡೂ ದ ವರ್ಕ್ ಅಂತ. ಸೊ ನಾವು ಶುರು ಮಾಡೋಕ್ಕೆ ಹೊರಟಾಗಲೇ ಗೊತ್ತಾಗೋದು ಅದರಿಂದ ನಮಗೆ ಫೇಲ್ಯೂರ್ ಆಗುತ್ತಾ ಅಥವಾ ನಮಗೆ ಸಕ್ಸಸ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನೀವು ಯಾರಾದರೂ ಏನಾದರೂ ಶುರು ಮಾಡಬೇಕು ಅಂತ ಇದ್ದರೆ, ಸೊ ದಯವಿಟ್ಟು ನೀವು ಆ ಕೆಲಸನ ಇವತ್ತೇ ಶುರು ಮಾಡಿ, ಹಾಗೆ ಅದನ್ನು ಸೀರಿಯಸ್ ಆಗಿ ಥಿಂಕ್ ಮಾಡಿ. ನೀವು ಶುರು ಮಾಡೋದಕ್ಕಿಂತ ಮುಂಚೆ ಬಿಫೋರ್ ಸ್ವಲ್ಪ ಲಿಸ್ಟು ಎಫರ್ಟ್ನ ಹಾಕ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಸ್ಟಡೀಸ್ನ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಮುಂದುವರಿರಿ ಅಂತ ನಾನು ಈ ಮೂಲಕ ನಿಮಗೆ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿಕಾಸ್ ನಾನೇನು ತುಂಬಾ ದೊಡ್ಡ ಯೂಟ್ಯೂಬರ್ ಅಲ್ಲ, ನಿಮಗೆ ಸಾಕಷ್ಟು ಹೇಳೋದು. ಇದರಿಂದ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಇನ್ಸ್ಪೈರ್ ಆದರೆ, ಸೊ ಇವತ್ತಿನ ಈ ವಿಡಿಯೋ ಮಾಡಿದ್ದಕ್ಕೆ ನನಗೆ ಒಂದಿಷ್ಟು ಖುಷಿ ಕೊಡುತ್ತೆ ಅಂತ. ನಿಮ್ಮ ಹಾರ್ಡ್ ವರ್ಕ್ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ನೀವು ಎಷ್ಟು ಶ್ರಮ ಪಟ್ಟಿದ್ದೀರ ಅವತ್ತು, ಇವತ್ತು ನಿಮಗೆ ಅದ್ರ ಬಗ್ಗೆ ಸಕ್ಸಸ್ ಸಿಕ್ಕಿಲ್ಲ ಅಂತ ಬೇಜಾರಾಗಬೇಡಿ. ಅದನ್ನು ಯಾವತ್ತೋ ಒಂದಿನ ನಿಮ್ಮ ಹಾರ್ಡ್ ವರ್ಕಿಗೆ, ನಿಮ್ಮ ಪರಿಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಸೊ ಯಾರನ್ನೂ ನೋಡಿಬಿಟ್ಟು ಡಿಮೋಟಿವೇಟ್ ಆಗೋದಕ್ಕಿಂತ ನಿಮ್ಮನ್ನು ನೀವು ಇನ್ಸ್ಪೈರ್ ಆಗ್ತಾ ಹೋಗಿ ಡೈಲಿ. ಸೊ ಹಾಗೆ ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ ಅಂತ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಶುರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಶುರು ಮಾಡಿ, ಆದರೆ ನಿಮ್ಮ ಉದ್ದೇಶ ಮಾತ್ರ ಒಳ್ಳೆಯದಾಗಿರಬೇಕು. ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋದಂಥದ್ದಾಗಿರಬಾರ್ದು. ಹಾಗೆಯೇ ನಿಮ್ಮ ಹಾರ್ಡ್ ವರ್ಕ್ ಆಗಿರ್ಬೋದು ಅಥವಾ ನಿಮ್ಮ ವಿದ್ಯೆ ಆಗಿರ್ಬೋದು ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಕೆಲಸನ ಶುರು ಮಾಡಿ ಅಂತ ನಾನು ಈ ಮೂಲಕ ನಿಮಗೆ ವಿಶ್ ಮಾಡ್ತೀನಿ. ಯಾರಾದರೂ ಈ ರೀತಿ ಕೆಲಸಗಳನ್ನ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ನೀವು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಕೆಲಸ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ, ಹಾಗೆ ನಿಮ್ಮ ಜೀವನದಲ್ಲಿ ಏನು ಅಂದ್ಕೊಂಡಿದ್ರೋ ಆ ಎಲ್ಲ ಆಸೆಗಳು ಈಡೇರಲಿ ಅಂತ ನಾನು ಈ ಮೂಲಕ ನಿಮಗೆ ವಿಶ್ ಮಾಡ್ತೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಅದನ್ನೆಲ್ಲ ಒಟ್ಟೆಗೆ ಹಾಕ್ಕೊಂಡು ನನ್ನನ್ನು ಹೀಗೇ ಪ್ರೋತ್ಸಾಹಿಸಿ. ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬಾ ಅಗತ್ಯ. ನಿಮ್ಮ ಕಮೆಂಟ್ಸ್ ಮೂಲಕನೇ ನಾವು ಕೂಡ ಗ್ರೋ ಆಗೋದು. ಸೊ ಅದಕ್ಕೋಸ್ಕರ ನಿಮ್ಮದೊಂದು ಕಮೆಂಟ್ಸ್ ನನಗಿರಲಿ. ನಿಮ್ಮ ಕಮೆಂಟ್ಸ್ ತುಂಬಾ ಮುಖ್ಯ, ಹಾಗೆಯೇ ನಿಮ್ಮ ಲೈಕ್ಸ್ ಕೂಡ. ನಿಮ್ಮ ಯಾರಾದರೂ ನನ್ನ ಈ ವಿಡಿಯೋದಿಂದ ಇನ್ಸ್ಪೈರ್ ಆಗಿದ್ದೀರಾ ಅಂತ ಹೇಳಿದ್ರೆ ನನಗೆ ಗೊತ್ತಾಗೋದಾದ್ರೂ ಹೇಗೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ವಿಡಿಯೋಗೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಇರಲಿ ಅಂತ ನಾನು ಇವತ್ತು ಹೇಳ್ತಾ, ಇನ್ನೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತದೆ. ಅಲ್ಲಿವರೆಗೂ ಸ್ಟೇ ಅಟ್ ಹೋಮ್ ಆ್ಯಂಡ್ ಬಿ ಸೇಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.